ಸಾಹಿತ್ಯ, ಕಲೆ, ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ಹೆಸರುವಾಸಿಯಾಗಿದ್ದ ಧಾರವಾಡದಲ್ಲಿ ಇದೀಗ ಅಪರಾಧ ಪ್ರಕರಣಗಳು ಹೆಚ್ಚಾಗಿದ್ದು ಪೊಲೀಸರಿಗೆ ಕಾನೂನು ಸುವ್ಯವಸ್ಥೆ ಕಾಪಾಡೋದು ತಲೆನೋವಾಗಿ ಪರಿಣಮಿಸಿದೆ. 5 ಕೊಲೆ ಪ್ರಕರಣಗಳನ್ನು ಗಮನಿಸಿದಾಗ 3 ಕೊಲೆ ಪ್ರಕರಣಗಳು ನಡು ರಸ್ತೆಯಲ್ಲೇ ನಡೆದಿದ್ದು ಇನ್ನೆರಡು ವೈಯಕ್ತಿಕ ದ್ವೇಷದಿಂದ ನಡೆದಿವೆ. ಈ ಕುರಿತು ಈಗಾಗಲೇ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಧಾರವಾಡ ವಿವಿಧೆಡೆ ಜನರಲ್ಲೂ ಕಾನೂನು ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಇಲಾಖೆ ಕಟ್ಟೆಚ್ಚರ ವಹಿಸಿದೆ. ಧಾರವಾಡ ಒಂದು ವಿದ್ಯಾಕಾಶಿ ಅಂತ ಹೆಸರಾದ ಒಂದು ನಗರ. ಅದರ ಕೆಲವು ದಿನಗಳಲ್ಲಿ ಇಲ್ಲಿ ಅಪರಾಧಗಳನ್ನು ನಡೆದು ಹೋಗಿದ್ದರಿಂದ ಎಲ್ಲೋ ಒಂದು ಕಡೆ ವಿದ್ಯಾಕಾಶಿ ಅನ್ನೋ ಒಂದು ಹೆಸರಿಗೆ ಎಲ್ಲೋ ಒಂದು ಕಡೆ ಅದೊಂದು ಚುಕ್ಕೆ ಕಪ್ಪು ಚುಕ್ಕೆ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಈ ಅಪರಾಧಗಳು ವೈಯಕ್ತಿಕ ಕಾರಣದಿಂದ ಆಗಿರ್ಬೋದು, ಅದು ಒಂದು ಕಡೆ ಆಗಿದ್ದರೆ ಕಾನೂನು ಸುವ್ಯವಸ್ಥೆಯ ಹೆದರಿಕೆ ಇಲ್ಲ ಅನ್ನೋ ಒಂದು ಜನರಲ್ಲಿ ಮನೋಭಾವನೆ ಬಂದಿದೆ. ನಮ್ಮ ಆರಕ್ಷಕ ಪಡೆ ಇವತ್ತು ಅಗ್ದಿ ಒಂದು ಆಧುನಿಕತೆಯಾಗಿದೆ ಮತ್ತು ಅಗ್ದಿ ಚಲೋ ಆಫೀಸರ್ಸ್ ಬಂದಿದ್ದಾರೆ ಅಂತ ಒಂದು ಕಡೆ ಆದರೆ, ಆದರೆ ಇಲ್ಲಿ ಕಂಟಿನ್ಯೂಗೆ 5 ದಿವಸದಲ್ಲಿ 5 ಕೊಲೆಗಳಾಗಿವೆ, ಅಪರಾಧಗಳಾಗಿವೆ ಅಂತಂದ ಮೇಲೆ ಇದೆಲ್ಲೋ ಒಂದು ಕಡೆ ವಿಚಾರ ಮಾಡುವಂಥ ಸಂಗತಿ. ನಾನು ಇಲ್ಲಿಯ ನಾಗರಿಕರಿಗೂ ನಾನು ವಿನಂತಿ ಮಾಡ್ಕೋತಾ ಇದ್ದೆ. ಕ್ರೈಮ್ ನಡೆದಾಗ ನೀವು ನೋಡ್ಕೊಂಡು ನಿಲ್ಲೋದಾಗಿರ್ಬೋದು, ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡು ನಿಲ್ಲೋದಾಗ ಮಾಡಬೇಡಿ. ಕ್ರೈಮ್ ನಡೀತಾ ಇದೆ ಅಂದಾಗ ಸಂಬಂಧಪಟ್ಟ ಇಲಾಖೆಗೆ ತಿಳಿಸಿ ಅಂತಾನು ನಾನು ನಾಗರಿಕರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ. ಕಳೆದ 1 ವಾರದಲ್ಲಿ 5 ಕೊಲೆ ಪ್ರಕರಣ ನಡೆದಿದ್ದು ಈ ಕುರಿತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೊಲೀಸ್ ಆಯುಕ್ತೆ ರೇಣುಕಾ ಸುಕುಮಾರ್ ಸಹ ಎಲ್ಲ ಪ್ರಕರಣಗಳು ವೈಯಕ್ತಿಕ ದ್ವೇಷದಿಂದ ಸಂಭವಿಸಿದ್ದು ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿರುವವರು ಈ ಹಿಂದೆ ಯಾವುದೇ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿಲ್ಲ ಎಂದು ತಿಳಿಸಿದ್ದಾರೆ. ಇಲ್ಲ ಇಲ್ಲ, ತಾವು ಈ 5 ಪ್ರಕರಣ ತಾವೇನು ಪ್ರಸ್ತಾಪ ಮಾಡ್ತಾ ಇದ್ದೀರಾ, 5 ಪ್ರಕರಣ ತಾವು ಒಂದು ಸರಿ ಫ್ಯಾಕ್ಟ್ಸ್ ಏನಿದೆ ಕೇಸ್ದು ಸ್ವಲ್ಪ ತೆಗೆದು ನೋಡಿ. ತಾವು ಈ 5 ಪ್ರಕರಣ ಏನಿದೆ ಇದರಲ್ಲಿ ಯಾರೂ ಸಹ ಹಿಸ್ಟ್ರಿ ಶೀಟರು, ರೌಡಿ ಶೀಟರು ಅಥವಾ ಪೊಲೀಸ್ ರಾಡರಲ್ಲಿ ಇದ್ದವರು ಅಥವಾ ಹಿಂದೆ ಗಲಾಟೆ ಮಾಡ್ಕೊಂಬಂದವರು ಆ ಥರದ್ದು ಏನೂ ಇಲ್ಲ. 5 ಪ್ರಕರಣದಲ್ಲಿ ಸಡನ್ ಪ್ರೊವೊಕೇಷನ್ ಅಲ್ಲಲ್ಲ, ಒಂದು ನಿಮಿಷ, ಸಡನ್ ಪ್ರೊವೊಕೇಷನ್ನು ಮತ್ತು ಅವರವರ ವೈಯಕ್ತಿಕ. ಈಗ ಈ ಪ್ರಕರಣದಲ್ಲಿ ನೋಡಿದ್ರೆ ತಾಯಿನೇ ಮಗುಗೆ ಕೊಂದಿದ್ದಾಳೆ. ಹಿಂದಿನ ಪ್ರಕರಣ ನವಲೂರು ಪ್ರಕರಣ ಹೇಳಿದ ಹಾಗೆ ಅವರ ಚಿಕ್ಕಮ್ಮನಿಗೆ ಭಾವನ ಮಗನೇ ಕೊಳ್ತಾನೆ. ಇನ್ನೊಂದು ಪ್ರಕರಣ ನೋಡಿದ್ರೆ ಅವರು ಒಂದೇ ಕಡೆ ಹೋಟೆಲಲ್ಲಿ ಕೆಲಸ ಮಾಡೋರು ಮನೆ ಒಳಗಡೆ ಅವ್ರದ್ದೇನು ಅವರು ರೌಡೀಸು ಅಥವಾ ಗಲಾಟೆ ಮಾಡೋರು ಅಂಥದ್ದು ಹಿನ್ನೆಲೆ ಯಾವುದೂ ಇಲ್ಲ. ಅವರವರ ವೈಯಕ್ತಿಕ ಕಾರಣಕ್ಕಾಗಿ ಇದು ಆಗ್ತಾ ಇದೆ. ಬಟ್ ನಮ್ಮ ಕಡೆಯಿಂದ ನಾವು ಏನು ಮಾಡಿದ್ದೀವಿ, ಜನರಿಗೆ ನಮ್ಮ ಬೀಟ್ ಸಿಸ್ಟಮ್ ಥ್ರೂ ಈ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ನಿಮಗೆ ಯಾರಿಂದ ಆದರೂ ಆಸ್ತಿ ವಿಚಾರಕ್ಕಿರ್ಬೋದು, ಮತ್ತೊಂದು ವಿಚಾರಕ್ಕಿರ್ಬೋದು, ಯಾರಿಂದ ಆದರೂ ನಿಮಗೆ ಪ್ರಾಣ ಬೆದರಿಕೆ ಅಥವಾ ಆ ಥರ ಪರ್ಸೆಪ್ಷನ್ ಇತ್ತು ಅಂದರೆ ತಾವು ಹಿಂಜರಿಬೇಡಿ, ಪ್ಲೀಸ್ ಕಮ್ ಆ್ಯಂಡ್ ಕಾಂಟ್ಯಾಕ್ಟ್ ಪೊಲೀಸು. ಸೊ ನಾವು ಅಟ್ಲೀಸ್ಟ್ ನಾವು ಮುನ್ನೆಚ್ಚರಿಕೆಯಿಂದ ಆ ಕನ್ಸರ್ನ್ಡ್ ಪಾರ್ಟೀಸ್ನ ಕರೆಸಿ ಅಟ್ಲೀಸ್ಟ್ ವಾರ್ನ್ ಮಾಡೋದು, ಪ್ರಿವೆಂಟಿವ್ ಆ್ಯಕ್ಷನ್ ತಗೊಳ್ಳೋದು ಮಾಡೋ ಪ್ರಯತ್ನ ನಾವು ಮಾಡಿದ್ವಿ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಕಾನೂನು ಸುವ್ಯವಸ್ಥೆ ಕಾಪಾಡಲು ಜನರು ಸಹ ಸಹಕಾರ ನೀಡಬೇಕೆಂದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಾದ ರೇಣುಕಾ ಸುಕುಮಾರ್ ಮನವಿ ಮಾಡಿದ್ದಾರೆ. ಒಟ್ಟಿನಲ್ಲಿ ಪೇಡಾನಗರಿ ಧಾರವಾಡ ಶಾಂತವಾದ ವಾತಾವರಣ ಹೊಂದಿರುವ ನಗರವಾಗಿದೆ. ಇಲ್ಲಿನ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಯು ಕಟ್ಟೆಚ್ಚರ ವಹಿಸಬೇಕಾಗಿದ್ದು ಇನ್ನಾದರೂ ಅಪರಾಧ ಪ್ರಕರಣಗಳು ನಿಯಂತ್ರಣಕ್ಕೆ ಬರುತ್ತಾ ಕಾಯ್ದು ನೋಡಬೇಕಾಗಿದೆ. ಸಂಜಯ್ ಡೋಂಗ್ರೆ, 9 ಲೈವ್ ನ್ಯೂಸ್, ಧಾರವಾಡ.